ಉತ್ತಮನು. ಒಂದು ವಿಚಾರ ಏನು ಅಂತಂದ್ರೆ, ಮಧುಮಾದೇಗೌಡರು ಸಹ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ 36,000 ಓಟ್ ಪಡ್ಕೊಂಡಿದ್ರು ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ. ಸೊ ಅದಾದ್ಮೇಲೆ ಬಿಜೆಪಿಗೆ ಡೆಪಾಸಿಟ್ ಇಲ್ಲ. ಕಳೆದ ಬಾರಿ ಸತೀಶ್ ಅವರಿಗೆ 4,000 ಚಿಲ್ಲರೆ ಮತ ನನ್ನ ಬಿಜೆಪಿ ಅಭ್ಯರ್ಥಿಗೆ, ಅದ್ರ ಹಿಂದೆ ಕೂಡ ಡೆಪಾಸಿಟ್ ಇರಲಿಲ್ಲ. ಸೊ ಯಾವ ಕಾನ್ಫಿಡೆನ್ಸ್ ನಿಮಗಿದೆ ಬಿಜೆಪಿ ಪಕ್ಷದ ಬಗ್ಗೆ ಮಧುರಲ್ಲಿ? ಈಗ ಇಲ್ಲಿವರೆಗೆ ಭಾರತೀಯ ಜನತಾ ಪಾರ್ಟಿಗೆ ಬಿಜೆಪಿ ಪಕ್ಷಕ್ಕೆ ಮದ್ದೂರಲ್ಲಿ ಒಂದಷ್ಟು ಕೆಲಸ ಮಾಡೋಕ್ಕೆ ಅವಕಾಶನೇ ಇಲ್ಲದೇ ದಿಢೀರ್ನೇ ಬರೋದು, ಅವತ್ತು ಅನೌನ್ಸ್ ಆಗೋದು ಬಿ ಜೆ ಪಿಯಿಂದ ನಾನು ಕ್ಯಾಂಡಿಡೇಟು ಅಂತೇಳಿ, ಇವ್ರನ್ನೂ ಅನಿವಾರ್ಯವಾಗಿ, ಇವರು ಕೂಡ ಅವತ್ತು ತಮ್ಮಣ್ಣರು ಕೂಡ ಅನಿವಾರ್ಯವಾಗಿ ಬಿ ಜೆ ಪಿಗೆ ಹೋಗಿದ್ರು. ಸಂಘಟನೆ ಯಾವುದೂ ಆಗಿರಲಿಲ್ಲ. ಜೊತೆಗೆ ಮಧುಮಾದೇಗೌಡರು ಕೂಡ ಕಾಂಗ್ರೆಸ್ ಬಿಟ್ಟು ದಿಢೀರ್ನೇ ನೇರವಾಗಿ ಬಿ ಜೆ ಪಿಗೆ ಸೇರ್ಪಡೆಯಾಗಿ ಹೋಗಿ ಚುನಾವಣೆಗೆ ಸ್ಪರ್ಧಿಸಿದರು. ನಮಗೆ ದೇವರು ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟ. ಕಳೆದ ಐದು ವರ್ಷಗಳಲ್ಲಿ ನಾನು 3.5 ವರ್ಷ 4 ವರ್ಷದ ಹಿಂದೆ ನಾನು ನಾರಾಯಣಗೌಡರು ಯಾವತ್ತು ಪಾರ್ಟಿಗೆ ಸೇರೋದು ಒಂದು ವಾರ ಅಂತ ನಾನು ಮುಂಚಿತವಾಗಿ ಬಿ ಜೆ ಪಿಗೆ ಸೇರ್ಪಡೆಯಾಗಿದ್ದೆ. ಮದ್ದೂರಿಂದ ನಾನು ಒಬ್ಬನೇ ಅವತ್ತು ಜೆ ಡಿ ಎಸ್ ತೊರೆದು ಹೋಗಿ ಬಿ ಜೆ ಪಿ ಸೇರಿದಂಥವನು. ಅವತ್ತು ನಾರಾಯಣಗೌಡರು ಅದಾದ ಒಂದು ವಾರಕ್ಕೆ ಅವರು ಕೂಡ ಬಿ ಜೆ ಪಿಗೆ ಸೇರ್ಪಡೆಯಾದರು. ಅವರಾದಮೇಲೆ ನನಗೆ ಒಂದು ಶಕ್ತಿ ಬಂತು. ನನಗೂ ಕೂಡ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಒಂದಷ್ಟು ಸಾರ್ವಜನಿಕವಾಗಿ ಏನಿದೆ ನಮ್ಮ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜನರಿಗೆ ಆಗ್ತಾ ಇರುವಂಥ ಕೆಲವು ಕಷ್ಟ ನಷ್ಟಗಳನ್ನ ತುಂಬುವಷ್ಟು ಶಕ್ತಿ ನಾರಾಯಣಗೌಡರ ಮೂಲಕ ನನಗೆ ಸಿಕ್ತು. ಸಂಘಟನೆಗೂ ಕೂಡ ಅತಿ ಹೆಚ್ಚಿನ ಆಸಕ್ತಿ ಕೂಡ. ಒಂದು ಪ್ರಶ್ನೆ ಅಂದರೆ, ಓಕೆ, ಈಗ ಯಾರು ನಾರಾಯಣಗೌಡರು ಬಂದರು, ಕೆ ಆರ್ ಪಟೇಲ್ ಗೆದ್ದರು, ಆದರೆ ಸ್ವಾಮಿಗೌಡರು ನಂಬ್ಕೊಂಡು ಒಂದಷ್ಟು ಜನ ಜೆ ಡಿ ಎಸ್ನ ಜಿಲ್ಲಾ ಪಂಚಾಯತ್ ಮೆಂಬರ್ಗಳು, ಬೆಸಗಿರಳ್ಳಿ ಜಿಲ್ಲಾ ಪಂಚಾಯತ್ನ ಮರಿಯಗಡೆಯವರಾಗ್ಬೋದು, ಮನೋಹರ್ ವೈಫ್ ಆಗ್ಬೋದು, ಆ್ಯಂಡ್ ಹನುಮಂತು ಆಗ್ಬೋದು, ಬೋರೆ, ಇವರೆಲ್ಲ ನಿಮ್ಗೆ ನಂಬ್ಕೊಂಡು ಬಂದ್ರಲ್ಲ, ನಿಮ್ಮ ಮೇಲೆ ನಂಬಿಕೆ ಯಾಕೆ ಅವ್ರಿಗೆಲ್ಲ? ಈಗ ಅವರಲ್ಲಿ ನನ್ನ ಸಾಮಾಜಿಕ ಸೇವೆ ಏನಿದೆಯೋ ಅದು ಬಹಳ ಮುಖ್ಯವಾಗಿ ತಗೊಂಡ್ರು. ಪ್ರತಿಯೊಬ್ಬರು ಕೂಡ ನನ್ನಲ್ಲಿರೋ ಪ್ರಾಮಾಣಿಕತೆ, ನಾನು ಮಾಡ್ತಿರುವಂತ ಸೇವಾ ಕಾರ್ಯದಲ್ಲಿ, ನಾನು 14 ವರ್ಷಗಳಿಂದ ಮಾಡ್ತಾ ಇರೋ ಆ ಸೇವೆನಲ್ಲಿ ಯಾವುದೇ ಕಿಂಚಿತ್ತು ನನ್ನ ಸ್ವಯಂಕ್ಕೋಸ್ಕರ ಯಾವುದನ್ನು ನಾನು ಅದರಿಂದ ಲಾಭ ತಗೊಂಡಿರಲಿಲ್ಲ. ನಂದೇ ಆದ ಒಂದು ಸೇವೆ ಈ ಸಮಾಜಕ್ಕೆ ಕೊಡಬೇಕಾಗಿತ್ತು. ಶಿಕ್ಷಣ ಕ್ಷೇತ್ರಕ್ಕೆ, ಆರೋಗ್ಯ ಕ್ಷೇತ್ರಕ್ಕೆ ಒಂದಷ್ಟು ಸೇವೆ ರೂಪಿಸಬೇಕು, ಧಾರ್ಮಿಕವಾಗಿ ಒಂದಷ್ಟು ಸೇವೆ ಮಾಡಬೇಕು ಅನ್ನೋದು ನನ್ನ ಗುರಿಯಾಗಿತ್ತು. ಅವತ್ತು ಶ್ರೀನಿಧಿಗೌಡ ಸಾಮಾಜಿಕ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ಅಂತ ಮಾಡಿಕೊಂಡು ನನ್ನ ಮಗನ ಹೆಸರಲ್ಲಿ ಪ್ರಾರಂಭ ಆದದ್ದು ಕಳೆದ 14 ವರ್ಷಗಳ ಹಿಂದೆ 2009ರಲ್ಲಿ ಸ್ಥಾಪನೆ ಮಾಡಿಕೊಂಡು ಅವತ್ತಿನಿಂದ ಇವತ್ತಿನವರೆಗೂ ನಿರಂತರವಾಗಿ ಬರೀ ಸೇವಾ ಕಾರ್ಯದಲ್ಲೇ ನಾನು ಕೆಲಸವನ್ನು ಮಾಡ್ತಾ ಇದ್ದೆ. ಅನಿವಾರ್ಯವಾಗಿ ಈ ಬಂದಾದಮೇಲೆ ಅವರೆಲ್ಲರೂ ಕೂಡ ನನ್ನ ಸೇವೆಯನ್ನು ಮೆಚ್ಚಿ ನನ್ನ ಜೊತೇಲಿ ಜಿಲ್ಲಾ ಪಂಚಾಯತಿಯಲ್ಲಿ ಕೂಡ ಸಭೆಯಲ್ಲಿ ನನಗೆ ಕೋರಂ ಕೊಡಬೇಕಾದಾಗಲೂ ಕೂಡ ಪ್ರತಿಯೊಬ್ಬರು ಕೂಡ ಇವರೆಲ್ಲರೂ ಸೇರಿ ಒಂದು ಶಕ್ತಿಯಾಗಿ ನಿಂತು ನನಗೆ ಬೆಂಬಲ ಕೊಟ್ಟರು. ನಾರಾಯಣಗೌಡರು, ಎಂ ಪಿ ಮೇಡಮ್ ಸುಮಲತಾ ಅವರು ಕೂಡ ಆ ಸಭೆಗೆಲ್ಲ ಹಾಜರಾಗಿ ನಮಗೂ ಕೂಡ ಕೋರಂ ಕೊಡೋದ್ರಲ್ಲಿ ಭಾಳ ನಮ್ಮ ಹಿಂದೆ ನಿಂತು ಸಹಕಾರ ಕೊಟ್ಟಿದ್ದಾರೆ.